नमस्कार वीक्षकरे रिव्यू चानल गे स्वागत नानु सौख्य गांवकर हानगल मत्तु सिंदगी उपसमर बहळष्टु प्रश्नेगळिगे उत्तरवागलिदे मत्तु ई उपचुनावणेय फलितांश बीजेपी जेडीएस मत्तु कांग्रेस नायकर मेले याव तर परिणाम बीरुत्ते यावेल्ल विचारगळन्नु बयलिगेळियुत्ते इदर बग्गे मातनाडोदक्के नानु बंदिद्दीनि मिस् माडदे नन्न चानलन सब्स्क्राइब आगि बेल बटन क्लिक माडिद्रे एल्ल अपडेट्स निमगे तलुपुत्ते महानगर पालिके चुनावणेय फलितांशदिंदागि बीजेपी यडियूर ಅಪ್ಪನವರ ನಾಯಕತ್ವ ಇಲ್ಲದೇನೂ ನಾವು ಚುನಾವಣೆಗಳನ್ನು ಗೆಲ್ತೀವಿ ನಮಗೆ ಸಾಧ್ಯ ಇದೆ ಅನ್ನುವಂಥ ವಿಶ್ವಾಸವನ್ನು ತಂದುಕೊಂಡಿದೆ. ಆದರೆ ಅಷ್ಟು ಸುಲಭ ಇಲ್ಲ. ಮೂರೂ ಪಾಲಿಕೆಗಳಲ್ಲಿ ಅಧಿಕಾರ ಹಿಡಿಯುವಂಥ ವಾತಾವರಣ ಸೃಷ್ಟಿಯಾದರೂ ಕೂಡ ಹುಬ್ಬಳ್ಳಿ ಧಾರವಾಡದಲ್ಲಿ ಏನಾಯಿತು? ಹ್ಯಾಟ್ರಿಕ್ ಹೊಡಿಬೇಕಾದಿದ್ದ ಕಡೆ ಕಾಂಗ್ರೆಸ್ ಒಳ್ಳೆ ಗಳಿಕೆ ಮಾಡ್ತು, ಅಲ್ಲಿ ಚೇತರಿಕೆ ಕಾಣ್ತು. ಮುಖ್ಯಮಂತ್ರಿಗಳೇ ಹೋಗಿ ಹರಸಾಹಸ ಮಾಡಿದ್ರು ಕೊನೆ ಕ್ಷಣದಲ್ಲಿ. ಅಲ್ಲಿ ಚೆಟ್ಟರ್ ಮತ್ತು ಅರವಿಂದ್ ಬೆಲ್ಲದ ಸ್ವಲ್ಪ ತಟಸ್ಥ ಆದ ಪರಿಣಾಮದಿಂದಾಗಿ ಬೇಕಾದಷ್ಟು ಸಮಸ್ಯೆ ಆಯಿತು ಅಂತ ಗೊತ್ತು. ಅದೇ ಕಾರಣಕ್ಕೀಗ ಉಪಸಮರದಲ್ಲಿ ಸಾಮೂಹಿಕ ನಾಯಕತ್ವದ ಜಪ ಶುರು ಮಾಡಿದ್ದಾರೆ ಬೊಮ್ಮಾಯಿ ಅವರು. ಎಲ್ಲರ ನಾಯಕತ್ವ ಕೂಡ ಇರುತ್ತೆ, ಕಾರ್ಯಕರ್ತರ ಬಲವನ್ನು ನೆಚ್ಚಿಕೊಂಡು ನಾವು ಚುನಾವಣೆಗೆ ಹೋಗ್ತೀವಿ ಅನ್ನೋ ಮಾತುಗಳನ್ನು ಈಗಾಗಲೇ ಹೇಳಿಬಿಟ್ಟಿದ್ದಾರೆ. ನೋಡಿ, ಈಗ ಹಾನಗಲ್ಲಂತೂ ಮುಖ್ಯಮಂತ್ರಿಗಳಿಗೆ ಪ್ರತಿಷ್ಠೆಯ ಕಣ, ಒಂದು ತವರು ಜಿಲ್ಲೆ. ಹಾಗೆ ಉದಾಸಿ ಅವರು, ಸಿಎಂ ಉದಾಸಿ ಅವರು ಬೊಮ್ಮಾಯಿ ಅವರನ್ನು ಬಿಜೆಪಿಗೆ ಕರ್ಕೊಂಡು ಬಂದವರು. ಹಾಗಾಗಿ ಅವರ ಕ್ಷೇತ್ರವನ್ನು ಉಳಿಸಿಕೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ. ಹಾಗೆ ಆಡಳಿತ ಪಕ್ಷದ ಪರವಾಗಾಗತ್ತೆ ಬೈ ಎಲೆಕ್ಷನ್ಗಳು ಅನ್ನೋ ಮಾತಿರುತ್ತೆ. ಅಂಥ ಟೈಮಲ್ಲಿ ಏನಾದರೂ ಕ್ಷೇತ್ರಗಳನ್ನು ಕಳ್ಕೊಂಡ್ರೆ ಬಹಳ ಕಾಸ್ಟ್ಲಿ ಆಗಿಬಿಡುತ್ತೆ ಈ ರಿಸಲ್ಟ್. ನೋಡಿ, ಯಡಿಯೂರಪ್ಪನವರ ನಾಯಕತ್ವದಲ್ಲಿ ಆಪರೇಷನ್ ಕಮಲ ಅಂತ ಬಿಜೆಪಿ ಸೇರಿದ ಬಹುತೇಕ ನಾಯಕರ ಕ್ಷೇತ್ರಗಳನ್ನು ಯಡಿಯೂರಪ್ಪನವರು ಉಳಿಸಿಕೊಂಡ್ರು ಅನ್ನೋದು ನಾವು ನೋಡಿದ್ದೀವಿ. ಒಂದೆರಡು ಕ್ಷೇತ್ರ ಬಿಟ್ಟರೆ ಅಂಥದ್ರಲ್ಲಿ ಈಗ ಎರಡು ಕ್ಷೇತ್ರದಲ್ಲಿ ಉಪಸಮರ ಕೂಡ ಗೆಲ್ಲೋಕ್ಕಾಗಲಿಲ್ಲ ಅಂದರೆ ಬಸವರಾಜ ಬೊಮ್ಮಾಯಿ ಅವರ ನಾಯಕತ್ವದ ಮೇಲೆ ಅನುಮಾನ ಬರುತ್ತೆ. ಯಾಕಂದರೆ ವಿಧಾನಸಭಾ ಚುನಾವಣೆ ಮುಂದಿನ ಎಲೆಕ್ಷನ್ನು ಬೊಮ್ಮಾಯಿ ಅವರ ನೇತೃತ್ವದಲ್ಲಿಯೇ ಅಂತ ಅನೌನ್ಸ್ ಮಾಡೇ ಹೋಗಿಬಿಟ್ಟಿದ್ದಾರೆ ಅಮಿತ್ ಶಾ ಅವರು. ಅದಾದ ಮೇಲೆ ಬಿಜೆಪಿಯಲ್ಲಿ ಸುಮಾರು ಅಸಮಾಧಾನದ ಮಾತುಗಳೆಲ್ಲ ಕೇಳಿ ಬರ್ತಾ ಇದೆ. ಅದ್ರ ಬೆನ್ನಲ್ಲೇ ಈಗ ಬೈ ಎಲೆಕ್ಷನ್ ನಡೆದು ಅದರಲ್ಲೇನಾದರೂ ಕಹಿ ಘಟನೆಗಳಾದರೆ ಮುಂಬರುವ ಚುನಾವಣೆ ಅಷ್ಟೊತ್ತಿಗೆ ಮಾತು ಬದಲಾಗತ್ತೆ, ಬಿಜೆಪಿಯಲ್ಲಿ ಹೊಸ ಲೆಕ್ಕಾಚಾರಗಳು ಶುರುವಾಗುತ್ತೆ ಅನ್ನೋದರಲ್ಲಿ ಅನುಮಾನವೇ ಇಲ್ಲ. ಈಗ ನೋಡಿ, ಯಡಿಯೂರಪ್ಪನವರು ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಮಗನಿಗೆ ಹಾನಗಲ್ಲಲ್ಲಿ ಟಿಕೆಟ್ ಸಿಗಬಹುದು ಅನ್ನೋ ನಿರೀಕ್ಷೆ ಇದೆ. ಬಾಯಿ ಬಿಟ್ಟು ಹೇಳದೇ ಇದ್ರೂ ಕೂಡ ಆ ಪ್ರಯತ್ನಗಳೆಲ್ಲ ಆಗ್ತಾ ಇದೆ. ಅಕಸ್ಮಾತ್ ಟಿಕೆಟ್ ಸಿಗಲಿಲ್ಲ ಅಂದರೆ, ಯಾಕೆಂದರೆ ಉದಾಸಿಯವರ, ಸಿಎಂ ಉದಾಸಿಯವರ ಸೊಸೆಗೆ, ಶಿವಕುಮಾರ್ ಉದಾಸಿ ಪತ್ನಿಗೆ ಟಿಕೆಟ್ ಕೊಡುವಂಥ ಲೆಕ್ಕಾಚಾರಗಳಾಗ್ತಾ ಇದೆ ಪಕ್ಷದಲ್ಲಿ. ಯಡಿಯೂರಪ್ಪನವ್ರಿಗೆ ಇಲ್ಲೂ ಕೂಡ ನಿರಾಸೆ. ಆದರೆ ಅವ್ರ ಸ್ಟ್ಯಾಂಡ್ ಹೇಗಿರುತ್ತೆ ಅನ್ನೋದು ಗೊತ್ತಿಲ್ಲ. ತಟಸ್ಥ ಆಗಿಬಿಟ್ರೂ ಸಾಕು, ಸಮಸ್ಯೆ ಆಗಬಹುದು ನಾಳೆ. ಈ ಥರ ಇರುವಾಗ ಬಸವರಾಜ ಬೊಮ್ಮಾಯಿ ಅವ್ರಿಗೆ ಈಗ ಆತಂಕ ಶುರುವಾಗಿದೆ. ಸಾಮೂಹಿಕ ನಾಯಕತ್ವದ ಜಪ ಶುರು ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಎಲ್ಲರೂ ಕೂಡ ಕೆಲಸ ಮಾಡಬೇಕು ಈ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ. ಅಷ್ಟು ಸುಲಭ ಇಲ್ಲ, ನಾವು ಕೆಲಸ ಮಾಡಿ ಜನರನ್ನು ತಲುಪಬೇಕು ಅನ್ನೋ ಮಾತೆಲ್ಲ ಶುರುವಾಗಿದೆ. ನೋಡಿ, ದಾವಣಗೆರೆ ಕಾರ್ಯಕಾರಿಣಿ ಸಂದರ್ಭದಲ್ಲಿ ಇದೇ ಮೆಸೇಜ್ ಕೊಟ್ಟಿದ್ದು ಯಡಿಯೂರಪ್ಪನವರು. ಯಾವುದೋ ಭ್ರಮೆಯಲ್ಲೆಲ್ಲ ಇದ್ದುಕೊಂಡು ಚುನಾವಣೆ ಗೆಲ್ಲೋದಕ್ಕಾಗಲ್ಲ, ಬೈ ಎಲೆಕ್ಷನ್ನ ತುಂಬ ಸೀರಿಯಸ್ ಆಗಿ ತಗೊಳ್ಳಿ ಅನ್ನುವಂಥ ಎಚ್ಚರಿಕೆಯ ಸಂದೇಶವನ್ನು ಕೂಡ ರವಾನಿಸಿದ್ರು. ಹಾಗಾಗಿ ಈಗ ಬಿಜೆಪಿಗೆ, ಆಡಳಿತ ಪಕ್ಷಕ್ಕೆ ಈ ಎರಡೂ ಕ್ಷೇತ್ರಗಳಲ್ಲಿ ಗೆಲ್ಲೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಮುಖ್ಯಮಂತ್ರಿಗಳಿಗೆ ಮಾಡು ಇಲ್ಲವೇ ಮಡಿ ಹೋರಾಟ ಆಗಲಿದೆ, ತನ್ನ ಸಾಮರ್ಥ್ಯವನ್ನು ಅರ್ಥ ಮಾಡಿಸೋ ವಿಚಾರದಲ್ಲಿ. ಮತ್ತೊಂದು ಕಡೆ ಜೆಡಿಎಸ್ನ ನಿಲುವು ಬಹಿರಂಗವಾಗುತ್ತೆ ಈ ಉಪಸಮರದಲ್ಲಿ. ಹಾನಗಲ್ಲಲ್ಲಿ ಈಗಾಗಲೇ ಎಲ್ಲರಿಗಿಂತ ಮುಂಚಿತವಾಗಿಯೇ ಕ್ಯಾಂಡಿಡೇಟ್ ಫೈನಲ್ ಮಾಡಿಟ್ಟುಬಿಟ್ಟಿದ್ದಾರೆ ಮುಸಲ್ಮಾನ್ ಸಮುದಾಯದ ನಾಯಕನನ್ನು ಘೋಷಣೆ ಮಾಡುವ ಮೂಲಕ. ಅಲ್ಲಿ ಕಾಂಗ್ರೆಸ್ ವೋಟ್ ಡಿವೈಡ್ ಆಗಿ ಬಿಜೆಪಿಗೆ ಇದರಿಂದ ಲಾಭ ಆಗುತ್ತೆ ಅನ್ನೋ ಲೆಕ್ಕಾಚಾರಗಳೆಲ್ಲ ಕೇಳಿ ಬರ್ತಾ ಇದೆ. ಹಿಂದಿನ ಕೆಲ ಬೈ ಎಲೆಕ್ಷನ್ಗಳಲ್ಲೂ ಕೂಡ ಜೆಡಿಎಸ್ ಇದೇ ರೀತಿಯ ರೋಲ್ ಪ್ಲೇ ಮಾಡಿತ್ತು. ಈಗ ಏನು ಮಾಡ್ತಾರೆ? ಸಿಂದಗಿಯಲ್ಲಿ ಅವರದ್ದೇ ಶಾಸಕರಿದ್ದಂತಹ ಕ್ಷೇತ್ರವನ್ನು ಉಳಿಸ್ಕೊಳ್ಳೋ ಪರಿಸ್ಥಿತಿ ಇಲ್ಲ. ಯಾಕಂದರೆ ಮನಗುಳಿ ಅವರ ಮಗನನ್ನು ಕಾಂಗ್ರೆಸ್ ಸೆಳೆದಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ನೇರ ಹಣಾಹಣಿ ಆಗೋ ಥರ ಕಾಣಿಸ್ತಾ ಇದೆ. ಇನ್ನು ಹಾನಗಲ್ಲಿಗೆ ಬಂದರೆ ಅಲ್ಲಿ ಬಿಜೆಪಿಗೆ ಸಪೋರ್ಟಿವ್ ಆಗಿ ಜೆಡಿಎಸ್ ನಿಲ್ಲಬಹುದೇ ಹೊರತು ತನಗೇನು ಲಾಭ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಇಲ್ಲ ಜೆಡಿಎಸ್. ಹಾಗಾಗಿ ಸ್ವಂತ ಬಲದ ಹೋರಾಟವೋ ಅಥವಾ ಬಿಜೆಪಿಯ ಕೈ ಬಲಪಡಿಸುವ ಲೆಕ್ಕಾಚಾರವೋ ಎಲ್ಲವೂ ಕೂಡ ಈ ಉಪಸಮರದ ಫಲಿತಾಂಶದಲ್ಲಿ ನಮಗೆ ಗೊತ್ತಾಗುತ್ತೆ. ಇನ್ನು ಕಾಂಗ್ರೆಸ್ಗೆ ಭವಿಷ್ಯದ ಪ್ರಶ್ನೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಅಷ್ಟು ಪ್ರಯತ್ನ ಮಾಡ್ತಾ ಇಲ್ಲ. ಹಳೆ ಮೈಸೂರು ಭಾಗ, ದಕ್ಷಿಣ ಕರ್ನಾಟಕದಲ್ಲಿ ಕಾನ್ಸಂಟ್ರೇಷನ್ ಹೆಚ್ಚಾಗಿದೆ ಅನ್ನೋದನ್ನು ನೋಡ್ತಾ ಇದ್ದೀವಿ ನಾವು. ಈಗ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಒಂದಿಷ್ಟು ಗಳಿಸ್ಕೊಂಡಿತ್ತು, ಅದು ಮುಂದುವರಿಯುತ್ತಾ ಈ ಬೈ ಎಲೆಕ್ಷನ್ನಲ್ಲಿ ಕೂಡ ಅನ್ನೋದನ್ನು ನೋಡಬೇಕು. ಸಿಂದಗಿ ಮೇಲೆ ನಿರೀಕ್ಷೆಗಳು ಜಾಸ್ತಿ ಇವೆ ಕಾಂಗ್ರೆಸ್ಗೆ. ಯಾಕಂದರೆ ಮನಗೂಳಿ ಪುತ್ರನನ್ನೇ ಸೆಳೆದು ಕ್ಯಾಂಡಿಡೇಟ್ ಮಾಡೋಕೆ ಹೊರಟಿರೋದ್ರಿಂದಾಗಿ
ಏನಾದರೂ ಸಿಂದಗಿ ಕಾಂಗ್ರೆಸ್ನ ತೆಕ್ಕೆಗೆ ಬಿದ್ದರೆ ವಿಶ್ವಾಸ ಡಬಲ್ ಆಗುತ್ತೆ, ಬೈ ಎಲೆಕ್ಷನ್ನಲ್ಲಿ ಆಡಳಿತ ಪಕ್ಷಕ್ಕೆ ಮಣ್ಣು ಮುಗಿಸಿದ್ವಿ ಅಂತ. ಆದರೆ ಹಾನಗಲಲ್ಲಿ ಸ್ವಲ್ಪ ಕಷ್ಟ ಇದ್ದಂಗಿದೆ, ಯಾಕಂದರೆ ಅಲ್ಲಿ ತಹಶೀಲ್ದಾರ್ ಮತ್ತು ಮಾನೆ ನಡುವೆ ಪೈಪೋಟಿ ಇದೆ, ನಾಯಕತ್ವದ ಜಟಾಪಟಿ ಇದೆ. ಇದನ್ನೆಲ್ಲ ಹೇಗೆ ನಿಭಾಯಿಸುತ್ತೆ ಅನ್ನೋದ್ರ ಮೇಲೆ ಉಪಸಮರದ ಫಲಿತಾಂಶ ಕಾಂಗ್ರೆಸ್ನ ಭವಿಷ್ಯವನ್ನು ನಿರ್ಧಾರ ಮಾಡಲಿದೆ. ಒಟ್ಟಿನಲ್ಲಿ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಮೂರೂ ಪಕ್ಷಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಈ ಚುನಾವಣೆ ವಿಧಾನಸಭಾ ಚುನಾವಣೆಯ ದಿಕ್ಸೂಚಿಯಾಗಿ ಪರಿಣಮಿಸಲಿದೆ. ವೀಕ್ಷಕರೇ, ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.